ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸೇರಿ ಏನು ಒಂದು ಒಳ್ಳೆಯ ಅವರು ನಮ್ಮ ಮುಂದೆ ಕಣ್ಣು ಮುಂದೆ ಬದುಕಿದ್ದಾರೆ ಇನ್ನೂ ಇದ್ದಾರೆ ಎನ್ನುವಂತ ಒಂದು ನೆನಪಿನ ಭಾವನೆಯಲ್ಲಿ ಇವತ್ತು ಅವರ ಆಚರಣೆಯನ್ನು ಮಾಡ್ತಾ ಇರ್ಬೇಕಂತ ಬಹಳ ಸಂತೋಷ. ಪುನೀತ್ ರಾಜ್ಕುಮಾರ್ ಅಂದ್ರೆ ಯುವಕರಿಗೆ ಒಂದು ಆಶಾ ಕಿರಣ. ಪುನೀತ್ ರಾಜ್ಕುಮಾರ್ ಅಂದ್ರೆ ಅವರ ಸಿನಿಮಾಗಳ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಯಾವ ರೀತಿಯಾಗಿ ಬದುಕಬೇಕು, ಬದುಕನ್ನು ನಡೆಸಬೇಕು ಅಂತ ಹೇಳಿಕೊಟ್ಟವರು ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ನನಗೆ ಈ ಊದಿನ ಕಟ್ಟಿನ ಊದಿನ ಕಟ್ಟಿ ಪೂಜೆ ಮಾಡಲಿಕ್ಕೆ ಕೊಟ್ಟರು, ನನಗೆ ಅದನ್ನು ಪೂಜೆ ಮಾಡಲಿಲ್ಲ ಊದಿನ ಕಟ್ಟಿಲಿ. ಯಾಕೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಚಿರಂಜೀವಿ ಅವ್ರು ಸತ್ತಿಲ್ಲ ಅಂತ ನಾವು ಇವತ್ತು ಪೂಜಿಸ್ತಾ ಇದ್ದೇವೆ. ಈ ದಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಏನೊಂದು ದುಃಖ ಅಂದರೆ ಆ ಪರಮಾತ್ಮ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ ಅಂತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ದುಃಖನ ನಾವು ಹೇಳ್ಕೊಳಕ್ಕಾಗ. ಆದರೆ ಅವರು ಬಿಟ್ಟೋಗಿರ್ತಕ್ಕಂಥದ್ದು ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಎಂತೆಂಥ ಸ್ವಾಮೀಜಿಯವ್ರ ಜೊತೆಗೆ ಅವ್ರನ್ನ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತಿದ್ದೀವಿ ಅಂದರೆ ಸಿದ್ಧಗಂಗಾ ಗುರು ಸಾವಿರಾರು ಲಕ್ಷಾಂತರ ಜನಕ್ಕೆ ಇವತ್ತು ಅನ್ನದಾನ ಮಾಡಿ ವಿದ್ಯಾದಾನ ಮಾಡಿ ಅವರನ್ನ ದೇವರು ಅಂತಕ್ಕಂಥದ್ದೇ ನಾವು ಸಹ ಪೂಜೆ ಮಾಡ್ತಿದ್ದೀವಿ. ನಾನು ಅವ್ರು ಬದುಕಿದಾಗ ಒಂದ್ಸರಿ ನೋಡೋಕೆ ಅವಕಾಶ ಸಿಕ್ಕಿರಲಿಲ್ಲ, ಬಟ್ ತುಂಬ ನೋಡ್ಬೇಕಂತ ಇತ್ತು. ಬಟ್ ಈ ಥರ ನೋಡ್ತಿದ್ದೆ ತುಂಬ ದುಃಖ ಆಯ್ತು ನನಗೆ. ಬಟ್ ಮನೆಗೆ ಒಂದ್ಸರಿ ನೋಡೋ ಅವಕಾಶ ಸಿಕ್ಕು ಅಂತ ಖುಷಿ ಆಯಿತು. ಅದು ಅಪ್ಪ ಕಡೆಯಿಂದ ಕಣ್ಣು ಸಿಕ್ಕಿದ್ದೆ ತುಂಬ ಖುಷಿ ಆಗಿತ್ತು. ಬಟ್ ಅದಕ್ಕೆ ತುಂಬ ದುಃಖ ಆಗಿದೆ. ಹೇಳಿದ್ರು ಕೂಡ ಅವ್ರಂಥ ದೊಡ್ಡ ಇನ್ಸ್ಪಿರೇಷನ್ ನನಗೆ, ತುಂಬ ದೊಡ್ಡ ಇನ್ಸ್ಪಿರೇಷನ್ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.